ಸಂಕಿತಾ ನೀನು ನಿನ್ನೆ ದೇವಸ್ಥಾನಕ್ಕೆ ಎಂತಕ್ಕೆ ಬರಲೇ ಅನಿಲ್ ಬಂದಿದ್ದರು ಬಂದಿದ್ರು ನೀನು ಬರ್ತೀಯಾ ಅಂತ ಮಾಡಿದ್ದೆ ಗೊತ್ತಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕೇಸರಿ ಅಂತೂ ಮತ್ತು ಚೆನ್ನಾಗಿತ್ತು ನಾನು ಬರಬೇಕು ಅಂತ ತುಂಬ ಆಸೆ ಇತ್ತೆ ನಮ್ಮ ಅಣ್ಣೇ ಬೇಡ ಅಂದ ಅಮ್ಮನವರು ಲಾಸ್ಟ್ ಲಾಸ್ಟಿಗೆ ಹೋಗು ಅಂತ ಹೇಳಿತ್ತು ಅಣ್ಣನ ಜೊತೆ ಕಾರಲ್ಲಿ ಕಾರಲ್ಲಿ ಬರೋದೆಲ್ಲ ಹೋಗು ಅಂದಿತ್ತು ಅಣ್ಣೇ ಗೊತ್ತಾ ನಾ ಸುಮಾರು ಹೊತ್ತು ಇರ್ಬೇಕಾಗ್ತದೆ ಅಲ್ಲಿ ನಿಂಗೆ ನಾಳೆ ಶಾಲೆಲಿ ನಿದ್ರೆ ಗೊತ್ತದೆ ಬೇಡ ಬೇಡ ಅಂದ ಏಯ್ ನಿನ್ಗೆ ಏನಾಗಿದ್ಯೋ ಇಷ್ಟು ಹತ್ತಿರ ಬಂದು ಕೂರಕ್ಕೆ ಹೋಗ ಆ ಕಡೆ ಕೂಡ ಅಲ್ಲಿ ಜಾಗ ಇಲ್ಲ ನಿಂಗೆ ಲೋ ಮಗ ಯಾಕೋ ಆ ಕಡೆ ಯಾಕೆ ಹೋಗಕ್ಕೆ ಹೋಗಿದ್ಯೋ ಜಾಗ ಇದ್ದಿದ್ದು ಏನು ಸುಳ್ಳಲ್ಲ ನಿನಗೆ ಯಾವಾಗಲೂ ಹಿಂಗೆ ಮಾರಾಯ ಹುಡುಗಿಯರ ಹತ್ರ ಹೋಗಿ ಬೈಸ್ಕೊಂತಿರ್ತೀಯ ಲೋ ಇಲ್ಲ ಮಾರಯ್ಯ ಅಲ್ಲಿ ಭಾವನ ಮಾತಾಡ್ತಿದ್ಲಲ್ಲ ಎಂತ ಮಾತಾಡ್ತಾ ಇದೇ ಅಂತ ಹೋಗ್ತಿದ್ದೆ ಆ ಕಡೆ ಅಷ್ಟೊತ್ತಿಗೆ ಇವಳು ಬೈ ಬಿಟ್ಲು ಮಾರಯ್ಯ ಸಿದ್ದಿ ಭಾವನ ಮಾತಾಡ್ತಿದ್ದೀನಿ ನೀನು ಕೇಳಿಸ್ಕೊಳಕ್ಕಂತ ಅಲ್ಲಿಗೆ ಹೋದ್ಯಾ ಅವ್ಳು ಮಾತಾಡೋದನ್ನ ಎಂತಕ್ಕ ಕೇಳಿಸ್ಕೊಂಬಕ್ ನೀನು ಅಲೋ ಒಂದು ಮಾತು ಕೇಳಿಸ್ಕೊಂಡ್ರು ಏನಾಯ್ತು ಭಾವನಾ ಅಂದರು ಒಂಥರ ಇಷ್ಟ ಕಣ ನನಗೆ ಬುಲ್ಡೆ ಮೇಲೆ ಎರಡು ಜಪಿದ್ರೆ ಇಷ್ಟ ಕಷ್ಟ ಎಲ್ಲ ಹಾರು ಹೋತದ್ ನೋಡು ಭಾವನಾ ಅಂದರೆ ಅಷ್ಟು ಸುಲಭ ಇಲ್ಲ ನಮ್ಮ ಬೆಳ್ಳಿ ಅವಳು ನೀನು ಮತ್ತು ತಂಟೆಗೆ ತಂಟೆಗೇನಾರು ಹೋದ್ರೂ ನಾನು ಹಿಡ್ಕೊಂಡು ಜಪ್ತೀನಿ ನಿನಗಷ್ಟೇ ಇಲ್ಲಿ ಯಾಕೆ ಅಷ್ಟು ಬೈದೆ ಒಂದೇ ಸರಿ ಹಾಗೆ ಸುಮ್ಮನೆ ಇರು ನೀನು ಹಾಗೆ ಬೈದರೆ ಅವರೊಂದು ದಾರಿಗೆ ಬರೋದು ಗೊತ್ತಾ ಹೋಗಲಿ ಬಿಡು ನಿಂಗೆ ಯಾರು ಹೇಳ್ತಾರೆ ಅಲ್ಲೇ ನಿನ್ನೆ ದೇವಸ್ಥಾನಕ್ಕೆ ತುಂಬ ಜನ ಬಂದಿದ್ರಾ ಸೊ ನಾನು ಬರಬೇಕಿತ್ತೆ ಊನೇ ಸುಮಾರು ಜನ ಬಂದಿದ್ರು ಆ ಜೋಗಿ ಕಥೆಯಲ್ಲೇ ಮದ್ ಮಧ್ಯೆ ಜೋಗ ಮಾಡ್ತಿದ್ರು ಗೊತ್ತಾ ಚೆನ್ನಾಗಿತ್ತು ಪಟಾಕಿಯರು ಸ್ವಲ್ಪ ಹೊತ್ತಿದ್ರು ಆಮೇಲೆ ಅವರಪ್ಪ ಬಂದು ಕರ್ಕೊಂಡು ಹೋದರು ನೀವು ಎಷ್ಟು ಹೊತ್ತಿದ್ರಿ ಪೂರ್ತಿ ಮುಗಿಯೋ ತನಕನೇ ಇದ್ರಾ ಇಲ್ಲ ಇಲ್ಲ ಪೂರ್ತಿ ಮುಗಿಯೋ ತನಕ ಇಲ್ಲ ಆಮೇಲೆ ಅನಿಲನ್ ಹೊರಟಕ್ಕೂ ನಾವು ಹೊರಟು ನಾವೆಲ್ಲರೂ ಅನಿಲಣ್ಣನ ಕಾರಲ್ಲೇ ಬಂದ್ವಿ ಮನೆ ಹತ್ರನೇ ಬಿಟ್ಟು ಹೋದರು ಪಾಪ ನೀವೆಲ್ಲ ಅಂದ್ರೆ ಯಾರ್ಯಾರು ಬಂದಿದ್ರಿ ನಾನು ಪಲ್ಲವಿ ಅಕ್ಕ ಅವರಪ್ಪ ಅಮ್ಮ ಚೋಟುನು ಬಂದ ಕಣೇ ಚೋಟು ಚೋಟು ಅಮ್ಮನು ನಮ್ಮ ಕಾರಲ್ಲೇ ಬಂದರು ನಮ್ಮ ಕಾರಂದರೆ ಅದೇ ನಿಮ್ಮ ಅಣ್ಣನ ಕಾರಲ್ಲಿ ಹೌದಾ ಓ ಏನು ಮಗ ಹೆಚ್ಚಮ್ಮೆ ಬರ್ತಾ ಇದಾರಲ್ಲ ಕ್ಲಾಸಿಗೆ ಹಾಂ ಉಳ್ದಾರೆಲ್ಲ ಹಂಗಾರ ನಿನ್ನೆ ಜಾಗರಣೆನೇನು ನಾವು ಮನೆಯಲ್ಲೇ ಇರ್ಬೋದಿತ್ತು ಮಾರಯ್ಯ ಸಾವು ಸುಮ್ಮನೆ ಬಂದಂಗಾತು ಅಯ್ಯೋ ನೋಡಿ ಅಂಕಿತಾ ಹೆಚ್ಚಮ್ಮೆ ಕ್ಲಾಸಿಗೆ ಬರ್ತಾ ಇದಾರಲ್ಲ ಇವತ್ತು ಅವ್ರ ಇಲ್ಲ ನಮಗೆ ಅವ್ರು ಯಾಕೆ ಬರ್ತಾ ಇದ್ದಾರೆ ಮಾತಾಚೇರಿ ಯಾರೂ ಬರೋಲ್ಲೇ ಹಂಗಾರೆ ನಿನ್ನೆನೇ ಹೇಳಿದರು ಮಾರತಿ ಭಾರಿ ಜಾಗರಣೆ ಎಲ್ಲ ಮಾಡಿದ್ದರೆ ಬರೋದು ಬೇಡ ಕ್ಲಾಸಿಗೆ ಅಂತ ನಾವು ಬರೋದೇ ಇತ್ತು ಅಲೋ ಮಗ ಎಮ್ ಬಂದರೆ ಕ್ಲಾಸೇನು ತಗೊಳಲ್ವೋ ಎಲ್ಲ ಓದ್ತಾ ಕೂತ್ಕೊಳ್ಳಿ ಅಂತಾರೆ ಯಾರು ಒಬ್ಬರನ್ನು ಲೀಡರ್ ಮಾಡ್ತಾರೆ ಭಾವನನ್ನೇ ಮಾಡ್ತಾರೆ ಹೆಂಗಿದ್ರು ಸೊ ಸುಮ್ಮನೆ ಬಂದೆ ಕಣೆ ಕ್ಲಾಸಿಗೆ ಮನೆಯೆಲ್ಲರೂ ಇರ್ಬೋದಿತ್ತು ಇವತ್ತೇನು ಯಾರು ಪಾಠನೇ ಮಾಡಲೇನು ಎಂತ ಮಾಡೋದು ಇವರೆಲ್ಲ ಗಲಾಟೆ ಮಾಡ್ತಿರ್ತಾರೆ ಓದ್ಕೊಳಕ್ಕೂ ಆಗಲ್ಲ ಮನೆಯಲ್ಲೇ ಇದ್ದಿದ್ರು ಸ್ವಲ್ಪ ಹೊತ್ತು ಓದ್ಕೊಂಡಾರು ಓದ್ಕೋಬೋದಿತ್ತು ಹಾ ನಮಸ್ತೆ ನಮಸ್ತೆ ಈಗ ನಿಮಗೆ ಕ್ಲಾಸ್ ತಗೊಳ್ಬೇಕಾದವರು ಬರಲ್ಲ ಬಹುಶಃ ನೆಕ್ಸ್ಟ್ ಪೀರಿಯಡು ಬರಲ್ಲ ಅನ್ಸತ್ತೆ ತುಂಬ ಜನ ರಜೆ ಇದ್ದಾರೆ ಇವತ್ತು ನೀವು ನೀವು ನೀವೇ ಓದ್ಕೋಬೇಕು ಆಯ್ತಾ ಯಾರಾದರೂ ಒಬ್ಬರು ಲೀಡರ್ ಆಗಿರಿ ಹೆಸರು ಬರೀರಿ ಬೋರ್ಡ್ ಮೇಲೆ ಆಮೇಲೆ ಬಂದು ನೋಡ್ತೀನಿ ನಾನು